ಈನೇ ನ್ಯೂಸ್ಗೆ ಸ್ವಾಗತ ಗೊಂದಲ ಪ್ರತಿಭಟನೆ ಧರಣಿಗಳ ನಡುವೆ ವಾಲ್ಮೀಕಿ ಪುತ್ಥಳಿ ಕಾಮಗಾರಿ ಗುದ್ದಲಿ ಪೂಜೆ ಕೋಲಾರ ಜಿಲ್ಲಾಧಿಕಾರಿಗಳ ಆದೇಶದಂತೆ ಕಾಲೇಜು ವೃತ್ತದಲ್ಲಿ ಮಹರ್ಷಿ ವಾಲ್ಮೀಕಿ ಪುತ್ಥಳಿಯ ಕಾಮಗಾರಿಗೆ ವಾಲ್ಮೀಕಿ ಸಮಾಜದ ಮುಖಂಡರುಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿದ ಘಟನೆ ನಗರದ ವಾಲ್ಮೀಕಿ ವೃತ್ತದಲ್ಲಿ ಬುಧವಾರ ನಡೆಯಿತು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಸಮಾಜ ಕಲ್ಯಾಣ ಇಲಾಖೆ ಕನ್ನಡ ಮತ್ತು ಸಂಸ್ಕೃತಿ ಇವರುಗಳ ಸಹಯೋಗದಲ್ಲಿ ಮೊದಲೇ ನಿಗದಿಯಾದಂತೆ ವಾಲ್ಮೀಕಿ ಪುತ್ಥಳಿಯ ಕಾಮಗಾರಿಗೆ ಗುದ್ದಲಿ ಪೂಜೆ ನಡೆಯಬೇಕಾಗಿತ್ತು ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಮುನಿರತ್ನ ಸಂಸದ ಎಸ್ ಮುನಿಸ್ವಾಮಿ ಆಗಮಿಸಿಲ್ಲವೆಂದು ಜಿಲ್ಲಾಡಳಿತ ಕಾರ್ಯಕ್ರಮ ಮುಂದೂಡಲು ಮುಂದಾದಾಗ ವಾಲ್ಮೀಕಿ ಜನಾಂಗದ ಒಂದು ಗುಂಪು ಸ್ಥಳದಲ್ಲಿ ಧರಣಿ ಮಾಡಿ ಘೋಷಣೆಗಳನ್ನು ಕೂಗಿದರು ಸ್ಥಳಕ್ಕೆ ಆಗಮಿಸಿದ ಶಾಸಕ ಕೆ ಗೌಡರು ಗುದ್ದಲಿ ಪೂಜೆಗೆ ಮುಂದಾದರೂ ಜಿಲ್ಲಾ ವಾಲ್ಮೀಕಿ ಸಂಘದ ಸದಸ್ಯರಾದ ಅಂಬರೀಶ್ ಬಾಲಗೋವಿಂದ ಮಾಲೂರು ವೆಂಕಟರಾಮ ಅವರ ಮಾತು ಕೇಳಿ ಶಾಸಕರು ಹಾಗೂ ಜಿಲ್ಲಾಡಳಿತವು ಶಂಕುಸ್ಥಾಪನೆ ಮಾಡದೆ ರಂಗಮಂದದಲ್ಲಿ ಹಮ್ಮಿಕೊಂಡಿದ್ದ ವೇದಿಕೆ ಕಾರ್ಯಕ್ರಮಕ್ಕೆ ತೆರಳಿದರು ಶಾಸಕರ ಈ ವರ್ತನೆಗೆ ಹಾಗೂ ಜನಪ್ರತಿನಿಧಿಗಳ ಗೈರು ಹಾಜರಿ ಖಂಡಿಸಿ ವಾಲ್ಮೀಕಿ ಜನಾಂಗ ಧರಣಿ ಮುಂದುವರೆಸಿದರು ಧರಣಿಗೆ ಮಣಿದ ಜಿಲ್ಲಾಧಿಕಾರಿಗಳು ತಾವೇ ಗುದ್ದಲಿ ಪೂಜೆ ನಡೆಸುವಂತೆ ಸೂಚಿಸಿದರು ಗುದ್ದಲಿ ಪೂಜೆ ನೆರವೇರಿಸಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಕರ್ನಾಟಕ ರಾಜ್ಯ ವಾಲ್ಮೀಕಿ ಅಂಬೇಡ್ಕರ್ ಪ್ರಜಾಸಮಿತಿಯ ರಾಜ್ಯಾಧ್ಯಕ್ಷ ಮಾದೇಶ್ ವಾಲ್ಮೀಕಿ ಜಯಂತಿ ಅಂಗವಾಗಿ ಮೊದಲೇ ನಿಗದಿಯಾದಂತೆ ವಾಲ್ಮೀಕಿ ಪುತ್ಥಳಿಗೆ ಕಾಲೇಜು ವೃತ್ತದಲ್ಲಿ ಗುರುತಿಸಿರುವ ಜಾಗದಲ್ಲಿ ಗುದಲಿ ಪೂಜೆ ಮಾಡದೆ ಕೆಲ ರಾಜಕೀಯ ವ್ಯಕ್ತಿಗಳ ಮಾತು ಕೇಳಿ ಗುದ್ದಲಿ ಪೂಜೆ ಮುಂದೂಡಲು ಜಿಲ್ಲಾಡಳಿತ ಮುಂದಾಗಿದ್ದು ಖಂಡನೀಯವೆಂದರು ಜಿಲ್ಲಾಧಿಕಾರಿಗಳು ಆದೇಶದಂತೆ ವಾಲ್ಮೀಕಿ ಜನಾಂಗದ ಮುಖಂಡರುಗಳು ಗುದ್ದಲಿ ಪೂಜೆ ನೆರವೇರಿಸಿದ್ದು ನಾಳೆಯಿಂದಲೇ ಕಾಮಗಾರಿ ಪ್ರಾರಂಭ ಮಾಡಬೇಕೆಂದು ಒತ್ತಾಯಿಸಿದರು ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾದ ತಾಲೂಕು ಅಧ್ಯಕ್ಷ ಆನಂದ್ ಮಾತನಾಡಿ ಅಧಿಕಾರಿಗಳು ಸರ್ವಾಧಿಕಾರಿಗಳಂತೆ ಹಾಗೂ ರಾಜಕಾರಗಳ ಗುಲಾಮರಂತೆ ವರ್ತಿಸಬಾರದೆಂದು ಟೀಕಿಸಿದ ಅವರು ಜಿಲ್ಲಾ ಉಸ್ತುವಾರಿ ಸಚಿವ ಮುನಿರತ್ನರವರಿಗೆ ಹಾಗೂ ಸಂಸದ ಎಸ್ ರವರೊಳಗೆ ಜನಾಂಗದ ಮೇಲೆ ಯಾಕೆ ಈ ತಿರಸ್ಕಾರ ಎಂದು ಅಸಮಾಧಾನ ವ್ಯಕ್ತಪಡಿಸಿದರಲ್ಲದೆ ಶಾಸಕ ಕೆ ಶ್ರೀನಿವಾಸಗೌಡರು ಸ್ಥಳಕ್ಕೆ ಆಗಮಿಸಿ ಗುದ್ದಲಿ ಪೂಜೆ ಮಾಡಲು ಒಪ್ಪಿದರು ಯಾರೋ ಕೆಲವರ ಮಾತು ಕೇಳಿಕೊಂಡು ಗುದ್ದಲಿ ಪೂಜೆ ಮಾಡದೇ ಹೋಗಿರುವುದನ್ನು ಖಂಡಿಸಿ ಮುಂದಿನ ದಿನಗಳಲ್ಲಿ ಜನಾಂಗ ನಿಮಗೆ ತಕ್ಕ ಪಾಠ ಕಲಿಸುತ್ತದೆ ಹಾಗೂ ನಿಮ್ಮಗಳನ್ನು ತಿರಸ್ಕರಿಸಿದರು ಎಂದು ನೀಡಿದರು ವಾಲ್ಮೀಕಿ ಜನದ ಮುಖಂಡ ನರಸಿಂಹಯ್ಯ ಮಾತನಾಡಿ ವಾಲ್ಮೀಕಿ ಜಯಂತಿಯೆಂದೇ ವಾಲ್ಮೀಕಿಯವರ ಪುತ್ಥಳಿ ಹಾಗೂ ಆಕರ್ಷಕ ವೃತ್ತ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಲು ಜಿಲ್ಲಾಧಿಕಾರಿಗಳು ನಡೆಸಿದ ಪೂರ್ವಭಾವಿ ಸಭೆಯಲ್ಲಿ ತೀರ್ಮಾನ ಆಗಿರುವಂತೆ ಹಾಗೂ ಆಹ್ವಾನ ಪತ್ರಿಕೆಯಲ್ಲಿ ಪ್ರಕಟವಾದ ರೀತಿ ಗುದ್ದಲಿ ಪೂಜೆ ನೆರವೇರಿಸದೆ ರಾಜಕೀಯ ಪ್ರೇರಿತರಾಗಿ ಗುದ್ದಲಿ ಪೂಜೆಯನ್ನು ಮುಂದೂಡಲು ಮುಂದಾಗಿದ್ದು ನಿಜಕ್ಕೂ ಖಂಡನೀಯವೆಂದರು ರಂಗಮಂದಿರದಲ್ಲಿ ನಡೆದ ವೇದಿಕೆ ಕಾರ್ಯಕ್ರಮವನ್ನು ಬಹಿಷ್ಕಾರ ಮಾಡಿದ ಒಂದು ಗುಂಪು ವಾಲ್ಮೀಕಿ ಜಯಂತಿಯನ್ನು ನಗರದ ಕಿತ್ತೂರು ಚೆನ್ನಮ್ಮ ಚೆನ್ನಮ್ಮದಲ್ಲಿ ಆಚರಿಸಿದರು ಕಾರ್ಯಕ್ರಮದಲ್ಲಿ ವಾಲ್ಮೀಕಿ ಜನಗದ ಮುಖಂಡರುಗಳಾದ ಕೋಟೆ ಶ್ರೀನಿವಾಸ್ ಶಾಮ್ನಾಯಕ್ ಉಮಾಪತಿ ಬಿಜೆಪಿ ಎಸ್ಟಿ ಮೋರ್ಚಾ ತಾಲೂಕು ಅಧ್ಯಕ್ಷ ನವೀನ್ ಆನಂದ್ ಪೋಸ್ಟ್ ವೆಂಕಟಣಪ್ಪ ವೆಂಕಟೇಶ್ ಹಾಗೂ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ಮಂಜುಳಾ ಶ್ರೀನಿವಾಸ್ ಕೆಎಸ್ಆರ್ಟಿಸಿ ಮುನಿಯಪ್ಪ ಕೆಜಿಡಿ ನಾಗರಾಜ್ ಕೂಟೇರಿ ಮುನಯ್ಯ ರಂಗನಾಥ್ ಮುಂತಾದವರು ಹಾಜರಿದ್ದರು ಕ್ಯಾಮರಾಮನ್ ನವೀದ್ ಪಾಶ ಜೊತೆ ಎಸ್ ಲಕ್ಷ್ಮೀಪತಿ ಇ ನೈನ್ ನ್ಯೂಸ್ ಕರ್ನಾಟಕ ನಮ್ಮ ವಾಲ್ಮೀಕಿ ಜನಾಂಗ ಕೋಲಾರ ಜಿಲ್ಲೆ ಆದ್ಯಂತ ಇವತ್ತೇನ್ ಪ್ರೋಟೋಕಾಲ್ ಅಲ್ಲಿ ಇದ್ದ ರಾಜಕೀಯ ನಾಯಕರುಗಳಿಗೆ ಈ ಮೂಲಕ ನಾನು ಹೇಳ್ತಾ ಇದೀನಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನಮ್ಮ ಜಿಲ್ಲೆ ವಾಲ್ಮೀಕಿ ಸಮುದಾಯ ನಿಮಗೆ ನಾವು ತಕ್ಕ ಪಾಠ ಕಲ್ಸಾ ಕಲಿಸ್ತೀವಿ ಅಂತ ಈ ಮೂಲಕ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಇದು ಒಂದು ರೀತಿ ಸರ್ವಾಧಿಕಾರ ಇದು ಅಧಿಕಾರಿ ಆದವರು ಯಾವತ್ತು ಅಷ್ಟೇ ರಾಜಕಾರಣಿಗಳ ಗುಲಾಮ್ ರಾಕ್ಬಾರ್ದು ಅವ್ರು ಮಾತು ಕೇಳಬಾರ್ದು ಯಾವತ್ತು ಅಷ್ಟೇ ಪ್ರೋಟೋಕಾಲ್ ಇದೆ ಆಹ್ವಾನ ಪತ್ರಿಕೆಯಲ್ಲಿ ಪ್ರೋಟೋಕಾಲ್ ಇದೆ ಪ್ರೋಟೋಕಾಲಲ್ಲಿ ಗುದಲಿ ಪೂಜೆ ಇದೆ ಹಾಂ ಗುದಲಿ ಪೂಜೆ ನೀವು ಫಿಕ್ಸ್ ಮಾಡಿ ನೀವೇ ಬಂದು ಈ ಕಾರ್ಯಕ್ರಮ ಕ್ಯಾನ್ಸಲ್ ಮಾಡ್ತೀರಂದ್ರೆ ಯಾರೋ ಒಬ್ಬ ಅನಾಮಿಕ ಹೇಳಿದ ಅಂತ ಹೇಳ್ಬಿಟ್ಟು ನೀವು ಕ್ಯಾನ್ಸಲ್ ಮಾಡ್ತೀರಂದ್ರೆ ನೀವು ಸಮುದಾಯಕ್ಕೋಸ್ಕರ ಇದ್ದೀರಾ ನೀವೆಲ್ಲ ನೀವು ರಾಜಕೀಯ ಇದೀರಾ ಇಲ್ಲಿ ರಾಜಕೀಯ ಶ್ರೀನಿವಾಸ್ ಗೌಡ್ರೆ ಮತ್ತೆ ನಮ್ಮ ಮುನ್ಸ್ವಾಮಿ ಅವರು ಅವರಿಗೆ ಕನಿಷ್ಠ ಕಾಳಜಿ ಇಲ್ಲ ಇವತ್ತು ವಾಲ್ಮೀಕಿ ಜಯಂತಿ ಇದೆ ಇವ ಸಭೆಗೆ ಇವ ಇವಾಗ ಕಾರ್ಯಕ್ರಮಕ್ಕೆ ನಾನು ಹೋಗಬೇಕು ಅನ್ನೋ ಒಂದು ಒಂದು ಕಾಳಜಿ ಇಲ್ಲ ಎಲ್ಲೋ ಡೆಲ್ಲಿಗೆ ಹೋಗಿದ್ದಾರಂತೆ ಜಿಲ್ಲಾ ಕೇಂದ್ರದಲ್ಲಿಲ್ಲ ಇವತ್ತು ಮುನರತ್ನವರಿಲ್ಲ ಮುನರತ್ನವರಿಲ್ಲ ಈಗ ಶ್ರೀನಿವಾಸ್ ಗೌಡ್ರು ಬಂದು ಸರಿ ಗುದ್ಲಿ ಪೂಜೆ ಒಪ್ಕೊಂಡ್ರು ಮತ್ತು ಯಾರೋ ಒಬ್ಬ ಅನಾಮಿಕ ಹೇಳ್ತಾನೆ ಅಂತ ಹೇಳ್ಬಿಟ್ಟು ಅವನ ಜೊತೆಲಿ ಹೋಗಿದ್ದಾರೆ ಈಗ ಸ್ವಾಮಿ ಶ್ರೀನಿವಾಸ್ ಗೌಡ್ರೆ ನಿಮ್ಮ ಹಿಂದೆ ಯಾರು ನಾನು ಮೂರು ನಾಲ್ಕು ಜನ ಇಡ್ತಾರೋ ಅವ್ರು ನಿಮ್ಗೆ ಓಟ್ಗೆ ಹಾಕ್ಸಲ್ಲ ಮುಂದಿನ ಬಾರಿ ವಾಲ್ಮೀಕಿ ಸಮುದಾಯ ನಿಮ್ಮ ನಮ್ಮ ಕ್ಷೇತ್ರದಲ್ಲಿ ನಿಮ್ಮನ್ನ ತಿರಸ್ಕಾರ ಮಾಡ್ತದೆ ತಕ್ಕ ಪಾಠ ಕಲಿಸ್ತದೆ ಮುಂದಿನ ಬಾರಿ ನೀವು ಗ್ಯಾರಂಟಿ ಮನೇಲಿ ಮಾತನ್ನ ವಾಲ್ಮೀಕಿ ಸಮುದಾಯ ನೀವು ಪಾಠ ಕಲಿಸಿ ಮನೇಲಿ ಕಲಿಸ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀವಿ ಜೈ ವಾಲ್ಮೀಕಿ ಮಹಾರಾಜ್ ಇವತ್ತು ಇವತ್ತಿನ ದಿನ ಜಿಲ್ಲಾಧಿಕಾರಿಗಳ ಒಂದು ಆದೇಶದ ಮೇರೆಗೆ ವಾಲ್ಮೀಕಿ ವೃತ್ತದಲ್ಲಿ ವಾಲ್ಮೀಕಿ ಪುತ್ಥಳಿಯ ಒಂದು ಗುದ್ದಲಿ ಪೂಜೆಯನ್ನು ಜನಾಂಗದ ಒಂದು ಸಮ್ಮುಖದಲ್ಲಿ ಇವತ್ತಿನ ದಿನ ಗುದ್ದಲಿ ಪೂಜೆ ಮಾಡಿರ್ತೇವೆ ಆದ್ದರಿಂದ ಆದಷ್ಟು ಬೇಗನೆ ಕಾಮಗಾರಿ ಸ್ಟಾರ್ಟ್ ಆಗಬೇಕು ಮತ್ತು ಕಾಮಗಾರಿ ಸ್ಟಾರ್ಟ್ ಆದರೆ ಇಮ್ಮಿಡಿಯೇಟ್ಲಿ ನಮಗೆ ವಾಲ್ಮೀಕಿ ಪುತ್ಥಳಿಯನ್ನು ಅನಾವರಣ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ವಿನಂತಿ ನಾನು ಹೇಳ್ತೀನಿ ಎಂಬ ಭರವಸೆನೇ ಕೊಟ್ಟು ಅದರಂತೆ ಅವರು ಆದೇಶಗಳನ್ನು ಸಂಬಂಧಿಸಿದ ಅಧಿಕಾರಿಗಳಿಗೆ ಹೊರಡಿಸಿ ಈಗಾಗಲೇ ಎಲ್ಲ ಪ್ರಕ್ರಿಯೆಗಳು ಪೂರ್ಣಗೊಂಡು ನಗರಸಭೆ ವತಿಯಿಂದ ಪುತ್ಥಳಿ ನಿರ್ಮಾಣ ಕಾರ್ಯ ಆಗುವುದರ ಬಗ್ಗೆ ಎಲ್ಲ ತೀರ್ಮಾನ ಆಗಿದೆ ಇವತ್ತು ಪುತ್ಥಳಿ ಅನಾವರಣದ ಬಗ್ಗೆ ಗುದ್ದಲಿ ಪೂಜೆ ಈ ಪವಿತ್ರ ದಿನದಂದು ಗುದ್ದಲಿ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಈಗಾಗಲೇ ಹಲವಾರು ದಿನಗಳಿಂದ ಜಿಲ್ಲಾ ಕ ಜಿಲ್ಲಾಧಿಕಾರಿಗಳ ಹತ್ರ ನಾವು ಸಂಪರ್ಕ ಮಾಡಿದ್ವಿ ಅವರು ಒಪ್ಕೊಂಡಿದ್ರು ಆಯಿತು ಈ ದಿನ ವಾಲ್ಮೀಕಿ ಜಯಂತಿ ದಿನನೇ ಗುದ್ದುಲಿ ಪೂಜೆ ಮಾಡೋಣ ಅಂತ ಅಂತೇಳ್ಬಿಟ್ಟು ಇವತ್ತು ವಾಲ್ಮೀಕಿ ಜಯಂತಿ ದಿನ ಆಚರಣೆ ಬಗ್ಗೆ ಈಗಾಗಲೇ ಅವರು ಜಿಲ್ಲಾಡಳಿತದಿಂದ ಇನ್ವಿಟೇಷನ್ಸ್ ಎಲ್ಲ ಮಾಡಿದ್ದಾರೆ ಆಮಂತ್ರಣ ಪತ್ರದಲ್ಲೂ ಇವತ್ತು ಗುದ್ದಲಿ ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅದರಂತೆ ಇವತ್ತು ಗುದಲಿ ಪೂಜೆ ಆಗಲಿ ಅಂತೇಳ್ಬಿಟ್ಟು ನಾವು ಬಂಧುಗಳೆಲ್ಲನೂ ಇಲ್ಲಿ ಸೇರಿದ್ದೇವೆ ಇದ್ದಕ್ಕಿದ್ದ ಹಾಗೆ